ಮಾರ್ನಿಂಗ್ ಚಿಲ್ಡ್ರನ್ ಗುಡ್ ಮಾರ್ನಿಂಗ್ ಮಕ್ಕಳ ಸೊ ಟುಡೆ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ನ್ಯೂ ಲೆಸನ್ ದಟ್ ಈಸ್ ದ ಟ್ರಿಕ್ಸ್ಟರ್ ಓಕೆ ವಾಟ್ ಈಸ್ ದ ಲೆಸನ್ ನೇಮ್ ದ ಟ್ರಿಕ್ಸ್ಟರ್ ಏನು ಹೆಸರು ಪಾಠದ ಹೆಸರು ದ ಟ್ರಿಕ್ಸ್ಟರ್ ಟ್ರಿಕ್ಸ್ಟರ್ ಅಂತಂದರೆ ಒಬ್ಬ ಒಬ್ಬ ನಿಯತ್ ಇಲ್ಲದೆ ಇರುವಂತಹ ಮನುಷ್ಯ ಅಥವಾ ನಿಯ ಟ್ರಿಕ್ಸ್ಟರ್ ಅಂತಂದರೆ ನಿಯತ್ ಇಲ್ಲದೆ ಇರೋರು ಡಿಸ್ ಆನೆಸ್ಟ್ ಡಿಸಾನೆಸ್ಟ್ ಅಂದರೆ ನಿಯತ್ ಇಲ್ಲದೆ ಇರೋರು ಆನೆಸ್ಟ್ ಅಂದರೆ ನಿಯತ್ ಇರೋರು ಓಕೆ ಸೊ ಈ ಮನುಷ್ಯ ಏನೆಲ್ಲ ಮಾಡ್ದ ಹೇಗೆ ಮಾಡ್ದ ಅನ್ನೋದು ಈ ಲೆಸ್ಸನ್ನಲ್ಲಿ ನಾವು ನೋಡೋಣ ಕ್ಯಾನ್ ಯು ಇಮ್ಯಾಜಿನ್ ದೇರ್ ವಾಸ್ ಒನ್ಸ್ ಅ ಮ್ಯಾನ್ ಹೂ ಕುಡ್ ನಾಟ್ ಹೂ ಕುಡ್ ನೈದರ್ ರೀಡ್ ನಾಟ್ ರೈಟ್ ನಿಮ್ಗೆ ಅನ್ಸುತ್ತಾ ಒಬ್ಬ ಮನುಷ್ಯ ಯಾರಿಗೆ ಓದೋಕ್ಕೂ ಬರಲ್ಲ ಬರೆಯೋಕ್ಕೂ ಬರೋಲ್ಲ ಅಂಥವನು ಏನು ಮಾಡ್ಬೋದು ಏನೆಲ್ಲ ಮಾಡ್ಬೋದು ಆ್ಯಂಡ್ ಎಟ್ ಹೀ ಕುಡ್ ಅಫೋರ್ಡ್ ಟು ಲಿವ್ ಇನ್ ಸ್ಟೈಲ್ ಅವನಿಗೆ ಓದೋಕ್ಕೂ ಬರೋಲ್ಲ ಬರೆಯೋಕ್ಕೂ ಬರಲ್ಲ ಯಾರೇನು ಹೇಳಿದ್ದು ಜಾಸ್ತಿ ಸರಿಯಾಗಿ ಅರ್ಥ ಆಗೋಲ್ಲ ಅಂಥ ಮನುಷ್ಯ ಒಂದು ಒಳ್ಳೆ ಜೀವನಾನ ನಡೆಸ್ತಿರ್ತಾನೆ ಏನು ಮಾಡ್ತಿರ್ತಾನೆ ಒಂದು ಒಳ್ಳೆ ಜೀವನಾನ ನಡೆಸ್ತಿರ್ತಾನೆ ಅಂದರೆ ಸ್ಟೈಲಲ್ಲಿ ಜೀವನಾನ ಮಾಡ್ತಿರ್ತಾನೆ ದಿಸ್ ಮ್ಯಾನ್ ಬಾಟ್ ಆ್ಯನ್ ಓವರ್ ಸೈಜ್ಡ್ ಟರ್ಬನ್ ಆ್ಯಂಡ್ ಮೆನಿ ಚಾರ್ಟ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಕವರ್ಡ್ ವಿತ್ ಲೆಟರ್ಸ್ ಆ್ಯಂಡ್ ಸಮ್ಸ್ ಅವನೇನು ಮಾಡ್ದ ಒಂದು ಓವರ್ ಸೈಜ್ಡ್ ಅಂದರೆ ತನಿಗಿಂತಲೂ ದೊಡ್ಡ ಸೈಜಲ್ಲಿ ತನಗಿಂತಲೂ ದೊಡ್ಡ ಇದಾಗಿರುವಂತಹ ಟರ್ಬನ್ ತಗೊಂಡು ಬಂದ ಟರ್ಬನ್ ಅಂದರೆ ಗ ಗಂಡು ಮಕ್ಕಳು ತೊಟ್ಕೊಳ್ಳುವಂತಹ ಬಟ್ಟೆ ಓಕೆ ಆಮೇಲೆ ಆ್ಯಂಡ್ ಮೆನಿ ಚಾರ್ಟ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಕವರ್ಡ್ ವಿತ್ ಲೆಟರ್ಸ್ ಆ್ಯಂಡ್ ಸಮ್ಸ್ ಹಾಗೆಯೇ ಮತ್ತು ಏನು ಮಾಡ್ದ ಮೆನಿ ಚಾರ್ಟ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಹಾಗೆ ಚಾರ್ಟ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಅಂದರೆ ಸಾಕಷ್ಟು ಭಿತ್ತಿಪತ್ರಗಳು ಅಂತ ಕರಿತೀವಲ್ಲ ಅವು ಅವುಗಳು ಹೇಗಿದ್ವು ಅದರಲ್ಲಿ ಅಕ್ಷರಗಳು ಬರೆದಿದ್ವಿ ಹಾಗೆ ಕೆಲವೊಂದು ಲೆಕ್ಕ ಕೂಡ ಮಾಡಿದ್ವು ಮಾಡಿದಂತಹ ಭಿತ್ತಿಪತ್ರಗಳನ್ನು ತಗೊಂಬಂದ ಹಿ ಡಿಸ್ಪ್ಲೇ ದೆಮ್ ಫಾರ್ ಆಲ್ ದ ವರ್ಲ್ಡ್ ಟು ಸಿ ಇನ್ ಅ ಪ್ರಾಮಿನೆಂಟ್ ಪ್ಲೇಸ್ ಅವನೇನು ಮಾಡ್ದ ಅವನ್ನ ಎಲ್ಲರಿಗೂ ಕಾಣೋ ರೀತಿ ರಸ್ತೆಗೆ ರಸ್ತೆ ಬದಿಲಿ ಅಲ್ಲಿ ಇಲ್ಲಿ ಆ ಭಿತ್ತಿಪತ್ರಗಳನ್ನು ಅಂಟಿಸಿದ ಪ್ರಾಮಿನೆಂಟ್ ಪ್ಲೇಸ್ ಅಂದರೆ ಎಲ್ಲಿ ಎಲ್ಲರ ದೃಷ್ಟಿನೂ ಬೀಳುತ್ತೆ ಅಂಥ ಜಾಗದಲ್ಲಿ ಅವುಗಳನ್ನು ಅಂಟಿಸಿದ ನೋ ಸೊ ನೋ ಪಾಸ್ವರ್ಡ್ ಬೈಕ್ ವುಡ್ ಫೇಲ್ ಟು ನೋಟಿಸ್ತೇಮ್ ಹೀಗಾಗಿ ಅವ್ನು ಹೆಂಗೆ ಮಾಡಿದ್ದ ಅಂತಂದರೆ ಎಲ್ಲ ಯಾವುದೇ ಜಾ ಯ ಅವ್ನ ಒಂಥರ ಜಾಗ ಬಿಟ್ಟಿದ್ದ ಅಲ್ಲಿ ಜಾ ದಾಟ್ ಹೋಗೋರು ಅದನ್ನ ನೋಡದೆ ಇರೋಕೆ ಆಗಬಾರ್ದು ಆ ರೀತಿ ಜಾಗ ಹುಡುಕಿ ಅಲ್ಲಿ ಆ ಭಿತ್ತಿಪತ್ರಗಳನ್ನು ಅಂಟಿಸಿದ್ದ ಅಲ್ಲಿ ಅಲ್ಲಿಂದ ದಾಟು ಹೋಗೋರೆಲ್ಲರೂ ಆ ಭಿತ್ತಿಪತ್ರಗಳನ್ನು ನಿಂತು ಅದನ್ನ ನೋಡಿ ಓದಿ ಹೋಗಬೇಕು ಆ ರೀತಿ ಅಂಟಿಸಿದ್ದ

ಬಿ ಅ ಗುಡ್ ಟೀಚರ್ ಆಮೇಲೆ ಅಲ್ಲಿಂದ ದಾಟ್ ಹೋಗೋ ಜನ ಎಲ್ಲರೂ ಇವನು ಮೋಸ್ಟ್ಲಿ ತುಂಬ ಒಳ್ಳೆಯ ಶಿಕ್ಷಕ ಇರಬೇಕು ಯಾಕಂದರೆ ಎಷ್ಟೊಂದು ಸ್ಟೈಲಲ್ಲಿ ಕೂತಿದ್ದಾನೆ ಅದು ಸಿಗಾರ್ ಅಂತ ಸಿಗಾರನ್ನು ಓದ್ತಾ ಕೂತ್ ಸೇದ್ತಾ ಕೂತಿದ್ನಲ್ಲ ಹೀಗಾಗಿ ಅವ್ನು ಕೂತಿರೋ ಸ್ಟೈಲು ಅವ್ನು ತೊಟ್ಟಿರೋ ಇದನ್ನ ಬಟ್ಟೆ ಅದನ್ನೆಲ್ಲ ನೋಡಿ ಜನರಿಗೆ ಏನು ಅನ್ನಿಸ್ತು ಇವನು ಮೋಸ್ಟ್ಲಿ ಇವನು ನಿಜವಾಗ್ಲೂ ಒಬ್ಬ ಒಳ್ಳೆಯ ಶಿಕ್ಷಕ ಆಗಿರಬಹುದು ಲುಕ್ ಎಟ್ ಆಲ್ ದೋಸ್ ಚಾರ್ಟ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಆ್ಯಂಡ್ ವಿ ಮಸ್ಟ್ ಸೆಂಡ್ ಅವರ್ ಚಿಲ್ಡ್ರನ್ ಟು ಹಿಮ್ ಆ ಭಿತ್ತಿಪತ್ರಗಳನ್ನೆಲ್ಲ ನೋಡಿ ಜನರಿಗೆ ಏನು ಅನ್ನಿಸ್ತು ಇವನು ಒಬ್ಬ ಒಳ್ಳೆಯ ಶಿಕ್ಷಕ ಆಗಿರಬೇಕು ನಮ್ಮ ಮಕ್ಕಳನ್ನ ಇವನತ್ರೇ ಸಾ ಶಾಲೆಗೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಕೊಡ್ತಾನೆ ಅಂತಂದು ಅವರು ಅನ್ಕೊಳ್ಳೋಕ್ಕೆ ಶುರು ಮಾಡಿದರು ವೆರಿ ಸೂನ್ ಹೀ ಸ್ಕೂಲ್ ವಾಸ್ ಫಿಲ್ ಫುಲ್ ಆ್ಯಂಡ್ ಹಿ ಹ್ಯಾಡ್ ಟು ಸ್ಟಾರ್ಟ್ ಟೀಚಿಂಗ್ ಹೌ ಡಿಡ್ ಹಿ ಮ್ಯಾನೇಜ್ ಇಟ್ ತುಂಬ ಸ್ವಲ್ಪ ದಿನದಲ್ಲಿ ಏನಾಯಿತು ಅವನ ಸ್ಕೂಲಲ್ಲಿ ಸಾಕಷ್ಟು ಅಡ್ಮಿಷನ್ಗಳು ಆದವು ಆಮೇಲೆ ಸ್ಕೂಲಲ್ಲಿ ಅಡ್ಮಿಷನ್ ಆದಮೇಲೆ ಮಕ್ಕಳು ಬರೋದಕ್ಕೆ ಶುರು ಆದಮೇಲೆ ಸ್ಕೂಲಲ್ಲಿ ಪಾಠ ಹೇಳ್ಕೊಡ್ಲೇಬೇಕು ಅಲ್ವಾ ದೆನ್ ಅವ್ನು ಹೆಂಗೆ ಮಾಡ್ದ ಹೌ ಡಿಡ್ ಹೀ ಮ್ಯಾನೇಜ್ ಇಟ್ ಪಾಠ ಹೇಳ್ಕೊಡ್ಬೇಕು ಅಂದರೆ ಅವನು ಹೇಗೆ ಮಾಡ್ದ ಯಾಕಂದ್ರೆ ಅವ್ನಿಗಂತೂ ಓದೋಕ್ಕೂ ಬರೋಲ್ಲ ಬರೆಯೋಕ್ಕೂ ಬರೋಲ್ಲ ವೆಲ್ ಹೀ ಡಿಸ್ಟ್ರಿಬ್ಯೂಟೆಡ್ ದ ಚಾರ್ಟ್ಸ್ ಅಮಂಗ್ ದ ಚಿಲ್ಡ್ರನ್ ಟು ಕಾಪಿ ಆ್ಯಂಡ್ ರೀಡ್ ಅವನೇನು ಮಾಡ್ದೆ ತನ್ನ ಹತ್ರ ಇದ್ದಂತಹ ಚಾರ್ಟ್ಸ್ ಭಿತ್ತಿಪತ್ರಗಳನ್ನು ಮಕ್ಕಳಿಗೆಲ್ಲ ಒಂದೊಂದಾಗಿ ಹಂಚಿದ ಡಿಸ್ಟ್ರಿಬ್ಯೂಟ್ ಅಂತಂದರೆ ಹಂಚೋದು ಮಕ್ಕಳಿಗೆಲ್ಲ ಒಂದೊಂದೇ ಹಂಚಿ ಅವ್ರಿಗೇನು ಹೇಳ್ದ ಇದರಲ್ಲಿ ಬರ್ದಿರೋದನ್ನು ನೀವು ಓದಬೇಕು ಮತ್ತು ಬರಿಬೇಕು ಓದಬೇಕು ಬರಿಬೇಕು ಒನ್ ಕೆನಾಟ್ ಸೇ ಇಟ್ ವರ್ಕ್ಡ್ ವೆರಿ ವೆಲ್ ನಮ್ಗೆ ಅನ್ನೋಕೆನೇ ಸಾಧ್ಯ ಇಲ್ಲ ಇದು ವರ್ಕ್ ಆಗೋಲ್ಲ ಹೀಗೆ ಹಿಂಗೆ ಈ ಥರ ಹೆಂಗೆ ಓದೋಕ್ಕೆ ಬರೆಯೋಕೆ ಕಲಿಸೋದಕ್ಕೆ ಸಾಧ್ಯ ಅಂತಂದು ಬಟ್ ಸಮ್ ಆಫ್ ದ ಕ್ಲೆವರ್ ಚಿಲ್ಡ್ರನ್ ಲರ್ನ್ ಟು ಡೂ ಸಮ್ಸ್ ಆನ್ ದೇರ್ ಓನ್ ಆದರೆ ಕೆಲವೊಂದು ಜಾಣ ಮಕ್ಕಳು ಏನು ಮಾಡಿದ್ರು ಅದರಲ್ಲಿ ಕಲ್ ಬರೆದಿರುವಂಥ ಸಂಖ್ಯೆಗಳನ್ನು ಗಣಿ ಲೆಕ್ಕಗಳನ್ನು ನೋಡಿ ಮುಂದಿನದನ್ನು ತಾವೇ ಮಾಡೋದಕ್ಕೆ ಶುರು ಮಾಡಿಬಿಟ್ರು ಅದರ್ಸ್ ಲರ್ನ್ ಟು ರೀಡ್ ಆ್ಯಂಡ್ ಸೋ ದೇ ಥಾಟ್ ಈಚ್ ಅದರ್ ಇನ್ನು ಉಳಿದವರು ಓದೋದನ್ನು ಕಲಿತ್ಕೊಂಡ್ರು ಕೆಲವರು ಅಲ್ಲಿ ಬರೆದಿರೋ ಸಂಖ್ಯೆಗಳನ್ನು ಕೂಡಿಸೋದು ಕಳೆಯೋದು ಕಲಿತ್ಕೊಂಡ್ರೆ ಇನ್ನು ಕೆಲವು ಮಕ್ಕಳು ಓದೋದನ್ನು ಕಲಿತರು ಹೀಗಾಗಿ ಅವರು ಒಬ್ರಿಗೊಬ್ರು ಹೇಳ್ಕೊಡೋದಕ್ಕೆ ಶುರು ಮಾಡಿದರು ಆ್ಯಂಡ್ ದೆನ್ ಆ್ಯಂಡ್ ಆಲ್ ಟೈಮ್ ಹೀಸ್ ದ ಟೀಚರ್ ರಿಮೇನ್ ಆಟ್ ದ ಫ್ರಂಟ್ ಎಂಟ್ರೆನ್ಸ್ ಪಫಿಂಗ್ ಆಟ್ ಹೀಸ್ ಪೈಪ್ ಪೈಪ್ ಆಮೇಲೆ ಪ್ರತಿದಿನ ಪ್ರತಿದಿನ ಪ್ರತಿ ಕ್ಷಣ ಆ ಟೀಚರ್ ಏನು ಮಾಡ್ತಿದ್ದ ಸ್ಕೂಲ್ ಗೇಟ್ ಹತ್ರ ಕೂತ್ಕೊಂಡು ನನ್ನ ಸ್ಕೂಲ್ ಗೇಟ್ ಹತ್ತಿರ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಯಾವಾಗಲೂ ಆ ಸಿಗಾರ್ನ ಸೇತಾ ಕೂತಿರ್ತಿದ್ದ ಓನ್ಲಿ ವೆನ್ ಹೀಸ್ ವೆನ್ ದ ಕ್ಲಾಸ್ ವಾಸ್ ರಿಯಲಿ ನಾಯ್ಝಿ ಡಿಡ್ ಹೀ ರೋಸ್ ಹಿಮ್ಸೆಲ್ಫ್ ಟು ಕಂಟ್ರೋಲ್ ಹೀಸ್ ಪೀಪಲ್ಸ್ ವಿತ್ ದ ವಿತ್ ಹೀಸ್ ಲೌಡ್ ವಾಯ್ಸ್ ಯಾವಾಗ ಆ ಕ್ಲಾಸಲ್ಲಿ ಮಕ್ಕಳು ಗಲಾಟೆ ಮಾಡ್ತಿದ್ರು ಆವಾಗ ಮಾತ್ರ ಏನು ಮಾಡ್ತಿದ್ದ ಎದ್ದು ಹೋಗಿ ಮಕ್ಕಳನ್ನ ಬೈದು ಸುಮ್ಮ ಕೂರಿಸೋದಕ್ಕೆ ಮಾತ್ರ ಆ ಚೇರ್ ಬಿಟ್ಟು ಎದಿಡ್ತಿದ್ದ ಇಲ್ಲಾಂದರೆ ಯಾವಾಗಲೂ ಅವನು ಚೇರ್ ಮೇಲೆ ಕೂತಿರೋನು ಹಾಗೇ ಆಮೇ ತನ್ನ ಸಿಗಾರ್ ಸೇತ್ತಾ ಇರ್ತಿದ್ದ ಬಿಲೀವ್ ಇಟ್ ಆರ್ ನಾಟ್ ದ ಚಿಲ್ಡ್ರನ್ ಪ್ರೋಗ್ರೆಸ್ಡ್ ಟು ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದೇರ್ ಪ್ಯಾರೆಂಟ್ಸ್ ನಂಬೋಕೆ ಅಸಾಧ್ಯವಾಗವಾಗಿರೋ ರೀತಿಲಿ ನಂಬೋಕೆ ಸಾಧ್ಯವಾಗದೇ ಇರೋ ರೀತಿಲಿ ಮಕ್ಕಳು ಕಲಿತರು ಜಾಣರಾದ್ರು ಅಂತಂದ್ರೆ ಪ್ಯಾರೆ ಅಂದ್ರೆ ಅವ್ರ ಪಾಲಕರಿಗೆ ಕೂಡ ತುಂಬ ಖುಷಿಯಾಯಿತು ಪ್ಯಾರೆಂಟ್ಸ್ಗೂ ಅಂದರೆ ಅವರ ಪಾಲಕರಿಗೆ ತಂದೆ ತಾಯಿಗೂ ಕೂಡ ತುಂಬ ಖುಷಿಯಾಯಿತು Who held the trickster in, the, in their highest esteem, taking him for a wise and learned man? ಆಮೇಲೆ ಅಲ್ಲಿರೋ ಜನ ಎಲ್ಲ ಅವನನ್ನು ಇವನು ತುಂಬ ಕಲ್ತಿರೋನಿರಬೇಕು ತುಂಬ ಜಾಣ ಇರಬೇಕು ಅಂತಂದು ಎಸ್ಟೀಮ್ ಅಂದರೆ ಅವನಿಗೆ ಜಾಸ್ತಿ ರಿಸ್ಪೆಕ್ಟ್ ಕೊಡೋದಕ್ಕೆ ಶುರು ಮಾಡಿದರು ಆವಾಗ ಅವನು ತುಂಬ ಕಲ್ತಿರಬೇಕು ನಮ್ಮ ಮಕ್ಕಳಿಗೆ ಇಷ್ಟು ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದಾನೆ ಅಂದರೆ ಈ ಮನುಷ್ಯ ಒಬ್ಬ ಒಳ್ಳೆಯ ಗುರು ಆಗಿರಬೇಕು ತುಂಬ ಕಲ್ತವ್ರು ಆಗಿರಬೇಕು ಅದಕ್ಕೆ ನಮ್ಮ ಮಕ್ಕಳು ಕೂಡ ಜಾಣರಾಗ್ತಿದ್ದಾರೆ ಅಂತ ಅಲ್ಲಿ ಇರೋ ಊರಲ್ಲಿರೋ ಜನ ಯಾರ್ಯಾರು ಮಕ್ಕಳು ಯಾರ್ಯಾರು ತಮ್ಮ ಮಕ್ಕಳನ್ನ ಈನ ಶಾಲೆಗೆ ಸೇರಿಸಿದ್ರು ಎಲ್ಲರೂ ಅವನಿಗೆ ಜಾಸ್ತಿ ರಿಸ್ಪೆಕ್ಟ್ ರಿಸ್ ಎಸ್ಟೀಮ್ ಅಂದರೆ ರಿಸ್ಪೆಕ್ಟ್ ರಿಸ್ಪೆಕ್ಟ್ ಅಂದರೆ ಕಿಮ್ಮತ್ತು ಕಿಮ್ಮತ್ತು ಕೊಡೋದಕ್ಕೆ ಶುರು ಮಾಡಿದರು ಬಟ್ ಒನ್ ಡೇ ಹಿ ವಾಸ್ ಆಲ್ಮೋಸ್ಟ್ ಕಾಟ್ ಆದರೆ ಒಂದಿನ ಏನಾಯ್ತು ಇವ್ನು ಸಿಕ್ಕಾಕ್ಕೊಳ್ಳೇ ಬೇಕೋ ಆಗಿರುವಂತಹ ಪರಿಸ್ಥಿತಿ ಬಂತು ಹಿ ವಾಸ್ ಸಿಟ್ಟಿಂಗ್ ಇನ್ ಹೀಸ್ ಯೂಶುವಲ್ ಪ್ಲೇಸ್ ವೆನ್ ಹಿ ನೋಟಿಸ್ಡ್ ಅ ಕಂಟ್ರಿ ವುಮನ್ ಅಪ್ರೋಚಿಂಗ್ ವಿತ್ ಅ ಶೀಟ್ ಆಫ್ ಪೇಪರ್ ಇನ್ ಹರ್ ಹ್ಯಾಂಡ್ ಅವನು ತನ್ನ ಚೇರಲ್ಲಿ ಕೂತಿರ್ಬೇಕಾದ್ರೆ ಅವ್ನು ನೋಡ್ದ ಅ ಕಂಟ್ರಿ ವುಮನ್ ಅಂದರೆ ಆ ಊರಲ್ಲಿರುವಂಥ ಒಬ್ಬ ಹೆಣ್ಮಗಳು ತನ್ನ ಕೈಯಲ್ಲಿ ಒಂದು ಪ ಹಿಡ್ಕೊಂಡು ಅವನ ಹತ್ರ ಬರ್ತಾ ಇದ್ಲು ಐ ಆಮ್ ಶ್ಯೂರ್ ಇಟ್ಸ್ ಅ ಲೆಟರ್ ಶಿ ವಾಂಟ್ಸ್ ಟು ಮೀ ರೀಡ್ ಹಿ ಥಾಟ್ ಆ್ಯಂಡ್ ಹಿ ಟ್ರೈ ಟು ಸ್ಲಿಪ್ ಔಟ್ ಆಫ್ ಸೈಟ್ ಬಟ್ ಅಲಾಸ್ ಇಟ್ ವಾಸ್ ಟು ಲೇಟ್ ಫಾರ್ ದೇರ್ ಶಿ ವಾಸ್ ರೈಟ್ ಇನ್ ಫ್ರಂಟ್ ಆಫ್ ಹಿಮ್ ವಾಟ್ ಹೀ ಥಾಟ್ ಅವನೇನು ಅಂದ್ಕೊಂಡ ಈ ಹೆಣ್ಮಗಳು ದ ಕರೆಕ್ಟಾಗಿ ಈ ಪತ್ರ ಅವ್ರ ಕೈಯಲ್ಲಿ ಹಿಡಿದಿರೋ ಪತ್ರನ ನನ್ನ ಹತ್ರ ಓದಿಸೋದಕ್ಕೆ ಅಂತಲೇ ಬಂದಿರಬೇಕು ಅಂದು ಅವನು ಜಾಗ ಖಾಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು ಅವಳು ಅವನ ಎದುರುಗಡೆ ಬಂದು ನಿಂತಾಗಿತ್ತು ಮೈ ಹಸ್ಬೆಂಡ್ ಸೆಂಟ್ ಮಿ ದಿಸ್ ಲೆಟರ್ ರೀರಿಟ್ ಟು ಮೀ ಪ್ಲೀಸ್ ಶಿ ಆಸ್ಟ್ ಹಿಮ್ ಹ್ಯಾಂಡ್ಲಿಂಗ್ ಹ್ಯಾಂಡಿಂಗ್ ದ ಶೀಟ್ ಓವರ್ ಮೈ ಹಸ್ಬೆಂಡ್ ಸೆಂಟ್ ಮಿ ದಿಸ್ ಲೆಟರ್ ನನ್ನ ಗಂಡ್ ನನ್ನ ಗಂಡ ಈ ಪತ್ರನ ನನಗೆ ಬರ್ದು ಬರೆದಿದ್ದಾರೆ ದಯವಿಟ್ಟು ಇದನ್ನು ಓದಿ ಹೇಳ್ರಿ ಅಂತ ता देव हि टर्न देपर टू दु द रईट अउन एंड बैक टु फ्रंट हीज ब्रो क्रीय ही हीज ब्रो क्रीज्ड इन फ्रोन हिसज फेस् सीरियस् मट्रिंग अंडर हीज ब्रिथ आवल आगदेल को देर वॉज नो वे ओट और हर याद दारी इलाम हि टर्न देपर ಟು ದ ರೈಟ್ ಲೆಫ್ಟ್ ನಮ್ಗೆ ಏನೋ ಒಂದು ವಿಷಯ ಗೊತ್ತಾಗಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಅದನ್ನು ಆ ಕಡೆ ಈ ಕಡೆ ತಿರುಗಿಸಿ ನೋಡ್ತೀವಿ ಇವನು ಕೂಡ ಏನು ಮಾಡ್ದ ಆ ಕಡೆ ಈ ಕಡೆ ತಿರುಗಿಸಿ ನೋಡ್ತಾ ಇದ್ದ ಆಮೇಲೆ ಏನು ಮಾಡ್ದ ತನ್ನ ಹುಬ್ಬನ್ನ ಏರಿಸಿ ಬ್ರೋ ಕ್ರೀಸ್ಡ್ ಅಂದರೆ ಹುಬ್ಬನ್ ಹಿಂಗೆ ಮೇಲೆ ಏರಿಸಿ ಮುಖನ ಕೆಂಪುಗಾಗಿ ಮಾಡಿಕೊಂಡು ಅಂದರೆ ಸಿಟ್ಟಲ್ಲಿ ಮುಖ ಸಿಟ್ಟಲ್ಲಿ ಮುಖ ಸಿಟ್ಟಲ್ಲಿ ಮಾಡಿಕೊಂಡು ತನ್ನಲ್ಲೇ ತಾನೇ ಗೊಣಗೋಕೆ ಶುರು ಮಾಡ್ದ ಅಂದರೆ ಅಲ್ಲೇ Vata vata the woman could hardly hear him to speak. My husband isn't ill, not worse news I hope. Surely he isn't dying or dead. She whispered close to tears. ಅವಾಗ ಆ ಹುಡ್ ಆ ಹೆಣ್ಮಕ್ಳಿಗೆ ಇಷ್ಟು ಬೇಜಾರಾಗ್ತಾ ಇತ್ತು ಸಿಟ್ಟು ಬರ್ತಿತ್ತು ಅಂತಂದರೆ ಅವನು ಏನು ಹೇಳ್ತಿದ್ದಾನೆ ಅನ್ನೋದು ಫ ಮೊದಲು ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ ಆಮೇಲೆ ಅವಳಿ ಅವಳು ಏನು ಕೇಳಿದ್ಲು ಈ ಪತ್ರದಲ್ಲಿ ನನ್ನ ನನ್ನ ಗಂಡನಿಗೆ ಹುಷಾರಿಲ್ಲ ಅಂತ ಬರ್ದಿದೆಯಾ ಅಥವಾ ಅವನು ಸಾಯ್ತಾ ಇದ್ದಾನೆ ಅಂತ ಬರ್ದಿದೆಯಾ ಅಂತಂದು ಬೇಜಾರಲ್ಲಿ ಕಣ್ಣಲ್ಲಿ ನೀರು ತರ್ಕೊಂಡು ಕೇಳ್ತಾಳೆ ದ ಮ್ಯಾನ್ ಐಡ್ ಹರ್ ಗ್ರೇವ್ಲಿ ನಾಟೆಡ್ ಹೀಸ್ ಹೆಡ್ ರೇಸ್ಡ್ ಹೀಸ್ ಇನ್ ಇಂಡೆಕ್ಸ್ ಫಿಂಗರ್ ಆ್ಯಂಡ್ ಸೈಟೆಡ್ ಡೀಪ್ಲಿ ಅವಾಗ ಏನು ಮಾಡ್ದ ದ ಮ್ಯಾನ್ ಐ ಹರ್ ಗ್ರೇವ್ಲಿ ಅವನು ಅವಳ ಹತ್ರ ಒಂಥರ ಇದನ್ನ ಮಾಡಿ ನೋಡಿ ಏನು ಮಾಡ್ದ ಒಂಥರ ಗ್ರೇವ್ಲಿ ಅಂದರೆ ಸೀರಿಯಸ್ಲಿ ಒಂದು ತುಂಬ ಏನಪ್ಪ ಇವನು ಇಷ್ಟೊಂದು ಇದ್ದಿದ್ದಾನೆ ಅಂತ ಹೇಳಂತ ಅನ್ಕೋಬೇಕು ಆ ರೀತಿ ಮುಖ ಮಾಡಿಕೊಂಡು ಅವಳ ಹತ್ರ ನೋಡಿ ಇಲ್ಲ ಅಂತ ಹಿಂಗೆ ಗೋಣ್ ಹಾಕ್ದ ಕತ್ತಲ್ಲಾಡಿಸ್ದ ರೇಸ್ಡ್ ಈಸ್ ಫಿ ಇಂಡೆಕ್ಸ್ ಫಿಂಗರ್ ಅಂದರೆ ಈ ಫಿಂಗರ್ ಈ ಬೆರಳನ್ನು ತೋರಿಸಿದ ಸೈಟೆಡ್ ಡೀಪ್ಲಿ ಶುಡ್ ಐ ದೆನ್ ಟಿಯರ್ ಮೈ ರೋಬ್ ಆ್ಯಂಡ್ ಬೀಟ್ ಮೈ ಐಬ್ರೋ ಕ್ರೈಡ್ ದ ವುಮನ್ ಅವಾಗ ಅವಳು ಏನಂತಾಳೆ ನಾನೀಗ ಅಳಬೇಕಾ ಏನು ಮಾಡಬೇಕು ನಾನೀಗ ಕಣ್ಣು ಒರೆಸ್ಕೋಬೇಕಾ ಅಳಬೇಕಾ ಏನು ಮಾಡಬೇಕು ಅಂತ ಅವಳು ಕೇಳ್ತಾಳೆ ಅವನ ಹತ್ರ ಓಕೆ ಸೊ ಮಕ್ಕಳ ಇವತ್ತು ಇಲ್ಲಿವರೆಗೂ ಸಾಕು ಏನು ಅಂತಂದರೆ ನಮ್ಮಲ್ಲಿ ಬುದ್ಧಿ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಓಕೆ ಇನ್ನೂ ಮುಂದೆ ಏನಿದೆ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಓಕೆ ಟೇಕ್ ಕೇರ್